ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ 11ನೇ ದಿನದ ಪುಣ್ಯಸ್ಮರಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯ ವರ್ತಕರು ಪುನೀತ್ ರಾಜ್ಕುಮಾರ್ ರವರನ್ನು ಸ್ಮರಿಸುತ್ತಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಪುನೀತ್ ರಾಜ್ಕುಮಾರ್ ರವರ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಸುಮಾರು 1500 ಮಂದಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಪ್ಪುರವರಿಗೆ ಸಮಾಜ ಹಾಗೂ ರಾಜ್ಯದ ಜನರ ಬಗ್ಗೆ ಇದ್ದ ಪ್ರೀತಿ ಹಾಗೂ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರ ಎಂದು ಎಪಿಎಂಸಿ ಮಾರುಕಟ್ಟೆಯ ವರ್ತಕರು ಅಭಿಪ್ರಾಯಪಟ್ಟರು. ಎಪಿಎಂಸಿ ಆಡಲ್ ನಾವು ವರ್ತಕರು ಸುಮಾರು 30 ವರ್ಷದಿಂದ ಇಲ್ಲಿ ವರ್ತಕನ ಮಾಡ್ತಾ ಇದ್ದೀವಿ. ಆದರೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸುಮಾರು 46 ವರ್ಷ ವಯಸ್ಸಿಗೆ ಅವರು ಸುಮಾರು 6 ತಿಂಗಳ ಮಗುವಿಗೆ ಚಿತ್ರರಂಗಕ್ಕೆ ಬಂದು ಇಷ್ಟು ಹೆಸರುವಾಸಿ, ಇಡೀ ಪ್ರಪಂಚ ನೋಡೋ ಅಂತ ಹೆಸರುವಾಸಿ, ನಾವು ಬಲಗೈಯಲ್ಲಿ ಮಾಡಿರೋದು ಎಡಗೈ ಗೊತ್ತಾಗಬಾರ್ದು ಅಂತೇಳಿ ಇಷ್ಟು ಸಮಾಜ ಕಾರ್ಯಗಳು ಮಾಡಿರೋವಾಗ, ನಾವು ಇಡೀ ಪ್ರಪಂಚ ನೋಡ್ತಾ ಇರೋವಾಗ ಅವ್ರಿಗೊಂದು ನಾವು ಋಣದಲ್ಲಿ ನಾವು ಒಂದು ಭಾಗಿಯಾಗಬೇಕು, ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬಲಿ ಭಗವಂತನು ಅವರಿಂದ ಅಂತೇಳಿ ನಾವು ಅಂದ್ಕೊಂಡು ಒಂದು ಅನ್ನಸಂತರಣೆ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದ ನಾರಾಯಣಸ್ವಾಮಿಗೆ ಹೇಳಿದೆ. ಮೊದಲನೇದಾಗಿ ಎಷ್ಟೇ ಖರ್ಚಾಗಲಿ, ನಾವು 1,000 ಅಲ್ಲ 50,000 ಲಕ್ಷ ಖರ್ಚಾಗಲಿ, ನಾವು ಇದೊಂದು ಕಾರ್ಯ ಮಾಡಲೇಬೇಕು ಅಂತೇಳಿ ಅವರು ನಮಗೆ ಸಾಥ್ ಕೊಟ್ಟರು. ಅದರಿಂದ ನಾವೆಲ್ಲ ಇಷ್ಟು ವಿಜೃಂಭಣೆಯಿಂದ ಮಾಡಿ ಅವರು ಇಡೀ ವಿಶ್ವ ನೋಡೋ ಅಂತ ಕೆಲಸ ಮಾಡಿರೋದ್ರಿಂದ ನಾವು ಅವರಿಗೆ ಧನ್ಯರಾಗಿ ನಾವು ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ನಾವು ಒಂದು ಧೈರ್ಯ ತುಂಬುತ್ತೀವಿ. ಅವ್ರ ಬಗ್ಗೆ ಏನು ಹೇಳಿದ್ರು ಸಾಕಾಗಿಲ್ಲ. ಎಡಗೈಯಲ್ಲಿ ಮಾಡಿರೋದು ಬಲಗೈಗೆ ಗೊತ್ತಾಗಿಲ್ಲ, ಬಲಗೈಯಲ್ಲಿ ಮಾಡಿರೋದು ಎಡಗೈಗೆ ಗೊತ್ತಾಗಿಲ್ಲ. ಅವ್ರ ಬಗ್ಗೆ ಇಡೀ ಪ್ರಪಂಚದನ್ನೇ ನೋಡ್ತಾ ಇದೆ. ಇವತ್ತು ಪ್ರಪಂಚದಿಂದ ಹೊರದೇಶದಿಂದ ಪಾಕಿಸ್ತಾನದಿಂದ ವಿಡಿಯೋ ಮಾಡಿಸಿ ಕಳಿಸ್ತಾ ಇದ್ದಾರೆ, ಹೊರದೇಶದಲ್ಲಿ ಟ್ಯಾಟ್ಯೂಗಳು ಹಾಕ್ಸ್ಕೊತಾ ಇದ್ದಾರೆ. ಪುನೀತ್ ಬಗ್ಗೆ ಇಷ್ಟೊಂದು ಸಮಾಜ ಸೇವಕರು ಅಂತ ಗುರುತಿಸ್ಕೊಂಡು ನಾವೆಲ್ಲ ಆ ಥರ ದಾರಿಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಈ ಪುಣ್ಯಸ್ಮರಣೆ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸುರೇಶ್ SVT, ನಾರಾಯಣಸ್ವಾಮಿ, BA ಇಮ್ರಾನ್, ಅಂಬರೀಶ್, ಅನಿಲ್, NJT ಸೇರಿದಂತೆ ಮತ್ತಿತರರು ಹಾಜರಿದ್ದರು.